ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ವೀಕ್ಷಕರು ನಮಸ್ಕಾರ ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತು ಕೂಡ ನಾವು ಹೈನುಗಾರಿಕೆಗೆ ಸಂಬಂಧಪಟ್ಟಂತ ಚರ್ಚೆಯಲ್ಲಿ ಇದ್ದೀವಿ ಹೈನುಗಾರಿಕೆ ಅಂತ ಹೇಳಿ ಅಥವಾ ಪಶುಪಾಲನೆ ಅಂತ ಹೇಳಿ ಇಲ್ಲಿ ಏನಾಗುತ್ತೆ ಸಬಕ್ಕೆ ನಾವು ಈಗ ನೋಡಿ ಮಾ ಮಾನವನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಂತೂ ಎಸ್ಪೆಷಲಿ ಕರೋನಾ ಬಂದು ಹೋದ್ಮೇಲೆ ಭಾಳಷ್ಟು ವಿಟಮಿನ್ ಡಿ ಡಿ ತ್ರೀ ನೀವು ಬಿಸಿಲಿಗೆ ಹೋಗೋದಿಲ್ಲ ಅದು ತಗೊಳ್ಳಿ ಇನ್ನೊಂದು ತಗೊಳ್ಳಿ ಇದು ಕಡಿಮೆ ಆಗಿದೆ ಅದು ಹೆಚ್ಚಾಗಿದೆ ಹೋಮೋಸಿಸ್ಟಿನ್ನು ಇದು ಸೊ ಅದು ತಪ್ಪು ಅಂತಲ್ಲ ಅಷ್ಟೊಂದು ಕಾಂಪ್ಲಿಕೇಟೆಡ್ ಇದೆ ಈ ಒಟ್ಟಾರೆ ಜೀವಿಗಳ ದೇಹ ಅಥವಾ ಸಿಸ್ಟಮ್ ಅದು ಮನುಷ್ಯರದ್ದು ಇರ್ಬೋದು ಪ್ರಾಣಿಗಳದ್ದು ಇರ್ಬೋದು ಈವನ್ ಗಿಡಗಳದ್ದು ಕೂಡ ಇಲ್ಲಿ ಯಾವುದೇ ಒಂದು ವ್ಯತ್ಯಾಸ ಆದರೂ ಕೂಡ ಒಂದು ಹೆಚ್ಚಾದರೂ ಕಷ್ಟ ಒಂದು ಕಡಿಮೆ ಆದರೂ ಕಷ್ಟ ಅವೆಲ್ಲ ಸಮತೋಲನದಲ್ಲಿದ್ದಾಗೆ ವ್ಯವಹಾರ ಕರೆಕ್ಟ್ ಇರುತ್ತೆ ಅದು ನೈಸರ್ಗಿಕವಾಗಿದ್ದಾಗ ಒಂದು ರೀತಿಯಲ್ಲಿ ಸರಿ ಇರುತ್ತೆ ಹಾಗಾದ್ರೆ ಆನೆಗೆ ಯಾರು ಕೊಟ್ಟರು ವಿಟಮಿನ್ ಮಿಕ್ಸರ್ ಯಾರು ಕೊಟ್ಟರು ಅದಕ್ಕೆ ಇದು ಯಾರು ಕೊಟ್ಟರು ಆನೆ ಹಾಲಿನಲ್ಲಿ ಎಸ್ ಎನ್ ಎಫು ಫ್ಯಾಟು ಸರಿ ಇತ್ತಾ ಇಲ್ವಾ ಮರಿ ಹೆಂಗೆ ಬೆಳೀತು ಅವೆಲ್ಲ ನೈಸರ್ಗಿಕವಾಗಿ ಅವಕ್ಕೆ ಅವರದ್ದೇ ಆದಂಥ ಶಕ್ತಿ ಇದೆ ಅವರಿಗೆ ಆ ಸ್ವಾತಂತ್ರ್ಯ ಇದೆ ತಮಗೆ ಏನು ಬೇಕೋ ತಿಂತವೆ ಯಾವಾಗ ನಾವು ಅದರಲ್ಲಿ ಮನುಷ್ಯನ ಹಸ್ತಕ್ಷೇಪ ಅತಿಯಾಯಿತೋ ಅಲ್ಲಿ ಸಮಸ್ಯೆಗಳು ಹೆಚ್ಚಾಯಿತು ಅದು ಎಲ್ಲಾದರಲ್ಲೂ ಬಂತು ಅದು ಗಿಡಗಳ ವಿಷಯ ಇರ್ಬೋದು ಪ್ರಾಣಿಗಳ ವಿಷಯ ಇರ್ಬೋದು ನಮ್ಮ ನಮ್ಮ ಆರೋಗ್ಯದ ವಿಷಯನೂ ಇರ್ಬೋದು ನೈಸರ್ಗಿಕವಾಗಿ ಆಹಾರ ತಿನ್ನುವಾಗ ಕಮ್ಮಿ ಇತ್ತು ಎಲ್ಲ ಯಾವ ವಿಟಮಿನ್ ಡಿ ತ್ರೀ ಬಿಸಿಲಲ್ಲಿ ಓಡಾಡ್ತಿದ್ವಿ ವಿಟಮಿನ್ ಡಿ ಇತ್ತು ಎಲ್ಲದೂ ಇತ್ತು ಯಾವಾಗ ಇಲ್ಲಿ ಎ ಸಿ ಹಾಕ್ಕೊಂಡು ಕುತ್ಕೊಂಡು ಕತೆ ಹೇಳೋಕ್ಕೆ ಶುರು ಮಾಡಿದ್ವೋ ಸಮಸ್ಯೆ ಶುರುವಾಯಿತು ಯಾವಾಗ ಇಡೀ ದಿನ ಕಂಪ್ಯೂಟರ್ ಎದುರಿ ಕೂತ್ಕೊಂಡು ಕಣ್ಣು ಸಮಸ್ಯೆ ಬಂತು ಸೊಂಟ ಸಮಸ್ಯೆ ಬಂತು ಹೀಗಾಗಿ ಮಾನವನ ಹಸ್ತಕ್ಷೇಪ ಎಲ್ಲಿ ಹೆಚ್ಚಾಗ್ತದ ಅಲ್ಲಿ ಸಮಸ್ಯೆಗಳು ಸ್ವಾಭಾವಿಕವಾಗಿ ನಾವೇ ಸೃಷ್ಟಿ ಮಾಡ್ತೀವಿ ಅದು ಇವತ್ತಿನ ಜೀವನ ಕ್ರಮದ ಪರಿಸ್ಥಿತಿ ಪದ್ಧತಿ ಅನಿವಾರ್ಯತೆ ಅಂತೇಳಿ ತಪ್ಪು ಅಂತ ಹೇಳಿ ಸೊ ಇಲ್ಲಿ ನಾವು ಇವತ್ತಿನ ಚರ್ಚೆಯಲ್ಲಿ ಈ ನಮ್ಮ ಒಟ್ಟಾರೆ ನಾವು ಸಾಕಣೆ ಮಾಡುವಂಥ ಪ್ರಾಣಿಗಳಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಗುರಿ ಇರುವಂಥ ಈ ಹೈನುಗಾರಿಕೆಯ ಹಸು ಎಮ್ಮೆಗಳಲ್ಲಿ ಪ್ರಾಣಿಗಳಲ್ಲಿ ಈ ಖನಿಜ ಮಿಶ್ರಣದ ಮಹತ್ವ ಏನಿದೆ ಅದಕ್ಕೆ ಸಮಸ್ಯೆಗೆ ಪರಿಹಾರ ಏನಿದೆ ಹೇಳೋದನ್ನು ಚರ್ಚೆ ಮಾಡ್ತೀವಿ ಏನಾಗುತ್ತೆ ಎಲ್ಲ ಬಿಟ್ಟು ನಾವು ಕೊಟ್ಟಿದ್ದ ನಿಂಡಿಯನ್ನು ನಾವು ಕೊಟ್ಟಿದ್ದ ಹುಲ್ಲನ್ನು ತಿನ್ನುವಂಥ ಪರಿಸ್ಥಿತಿ ಇದೆ ಆ ಹುಲ್ಲನ್ನಾರು ನಾವು ಹೆಂಗೆ ಬೆಳೆಸ್ತೀವಿ ಕೇಳಿದ್ರೆ ಈಗ ಗೊಬ್ಬರ ಹಾಕೋದಿಲ್ಲ ಸಾವಯವ ಗೊಬ್ಬರ ಹಾಕೋದಿಲ್ಲ ಫರ್ಟಿಲೈಸರ್ ಹಾಕಿ ಬೆಳೆಸ್ತೀವಿ ಆವಾಗ ಅಗೇನ್ ಅಲ್ಲೇ ಡೆಫಿಷಿಯೆಂಟು ಅದು ಅದರಲ್ಲೇ ಮಿನರಲ್ಸ್ ಇಲ್ಲ ಅದನ್ನು ತಂದು ತಿನ್ನಿಸ್ದಾಗ ಇದಕ್ಕೂ ಮಿನರಲ್ ಡೆಫಿಷಿಯನ್ಸಿ ಬರ್ತದೆ ಹಾಗೆ ಈ ಹಾಗೆ ಇವತ್ತಿನ ಚರ್ಚೆಯಲ್ಲಿ ನಾವು ಖನಿಜ ಖನಿಜಾಂಶದ ಪಾತ್ರ ಏನಿದೆ ಅದರಿಂದ ಬರುವ ಸಮಸ್ಯೆಗಳೇನು ಅದಕ್ಕೆ ಪರಿಹಾರ ಏನು ಅದಕ್ಕೆ ನಮ್ಮ ಇವತ್ತು ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ವೆಟ್ ಪೆಟ್ ಫಾರ್ಮುಲೇಷನ್ ಮುಖ್ಯಸ್ಥರ ಅಂತ ಪುಷ್ವವೈದ್ಯರಾದಂಥ ಡಾಕ್ಟರ್ ಮನೋರ್ ಉಪಾಧ್ಯಾಯ ಇದ್ದಾರೆ ಅವರದ್ದು ಪೆಟ್ ಫಾರ್ಮುಲೇಷನ್ದು ಅವ್ರದ್ದನ್ನಲೇ ಫಾಸ್ಟ್ ಪ್ಲಸ್ ಅಂತೇಳಿ ಒಂದು ಉತ್ಪನ್ನ ಇದೆ ಫುಡ್ ಎಡಿಟಿವ್ ಈ ಹಿಂದಿನ ಕಂತುಗಳು ನೀವು ನೋಡಿದಂಗೆ ಬನ್ನಿ ಡಾಕ್ಟ್ರನ್ನ ಮಾತಾಡಿಸಿ ಈ ಖನಿಜ ಮಿಶ್ರಣದ ಪಾತ್ರ ಮತ್ತು ಅವರ ಉತ್ಪನ್ನ ಏನಿದೆ ಹೇಗಿದೆ ಯಾಕೆ ಹೇಳೋದನ್ನು ಕೇಳಿ ತಿಳ್ಕೊಬಾರಣ್ಣ ಸರ್ ನಮಸ್ಕಾರ ನಮಸ್ತೆ ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ನಾನು ಈಗಾಗಲೇ ಇಂಟ್ರೊಡಕ್ಷನ್ ನಲ್ಲಿ ಹೇಳಿದಾಗೇನೆ ಈ ಖನಿಜಾಂಶಗಳ ಮಹತ್ವ ಎಲ್ಲಾ ಜೀವಿಗಳಲ್ಲೂ ಇದೆ ಒಂದು ಹಿತಮಿತವಾಗಿ ಯಾವ್ದು ಹೆಚ್ಚಾದ್ರೂ ಕಷ್ಟ ಯಾವ್ದು ಕಡಿಮೆ ಆದರೂ ಕಷ್ಟ ಅಥವಾ ನಮ್ ಗಿಡಗಳಲ್ಲಿ ಹೇಳ್ಬೇಕು ಅಂದ್ರೆ ಹೆಚ್ಚಾದರೂ ಟಾಕ್ಸಿಸಿಟಿ ಬರ್ತದೆ ಕಡಿಮೆ ಡೆಫಿಶಿಯನ್ಸಿ ಬರ್ತದೆ ಅಥವಾ ಇದು ಹೆಚ್ಚಾದರೆ ಅದಕ್ಕೆ ತೊಂದರೆ ಆಗ್ತದೆ ಅದ್ರ ಹೇರಿಕೆಗೆ ತೊಂದರೆ ಆಗ್ತದೆ ಇದು ಕಡಿಮೆ ಆದರೆ ಅದು ಇನ್ಯಾವುದಕ್ಕೆ ತೊಂದರೆ ಕೊಡ್ತಿದೆ ಎಲ್ಲದೂ ಒಂದು ನೈಸರ್ಗಿಕ ಬ್ಯಾಲೆನ್ಸ್ ಅಲ್ಲಿ ಇದ್ರೆ ಮಾತ್ರ ಎಲ್ಲದೂ ಸುಸೂತ್ರವಾಗಿ ನಡೀತದೆ ಈಗ ನಿಮ್ಮ ಈ ಪಶುಗಳ ವಿಷಯಕ್ಕೆ ವಿಶೇಷವಾಗಿ ನಮ್ಮ ಲಾರ್ಜ್ ಅನಿಮಲ್ಸ್ ಎಮ್ಮೆ ಹಸು ಇಂಥ ವಿಷಯದಲ್ಲಿ ನಮ್ಮ ನೇರ ಪ್ರಾಡಕ್ಟ್ ಉತ್ಪನ್ನ ಅಲ್ಲಿಂದ ಆ ವಿಷಯದಲ್ಲಿ ಈ ಮಿನರಲ್ ಮಿಕ್ಸ್ಚರ್ ಅಥವಾ ಖನಿಜಾಂಶಗಳ ಪಾತ್ರ ಏನಿದೆ ಏನು ಮಹತ್ವ ಇದೆ ಖನಿಜಗಳು ಅದರಲ್ಲಿ ಮುಖ್ಯವಾಗಿ ಎರಡು ಥರದ ಖನಿಜಗಳು ಘನ ಖನಿಜಗಳು ಮ್ಯಾಕ್ರೋ ಮ್ಯಾಕ್ರೋ ಮಿನರಲ್ಸ್ ಓಕೆ ಈ ಕ್ಯಾಲ್ಸಿಯಂ ರಂಜಕ ಇವರೆಲ್ಲ ಘನ ಖನಿಜಗಳು ಅಥವಾ ಮುಖ್ಯ 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 ಖನಿಜಗಳು ಇನ್ನು ಮೈಕ್ರೋ ಮಿನರಲ್ಸ್ ಮುಖ್ಯ ಖನಿಜಗಳು ಹೆಚ್ಚಿಗೆ ಪ್ರಮಾಣ ಹೆಚ್ಚಿಗೆ ಪ್ರಮಾಣ ಬೇಕು ಮತ್ತೆ ಅವ್ರದ್ದು ಕೆಲಸ ಸಣ್ಣ ಖನಿಜಗಳಕ್ಕಿಂತ ಅಷ್ಟೇ ಕೆಲಸ ಅಷ್ಟೇ ಇದ್ರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬೇಕು ಪ್ರಮಾಣದಲ್ಲಿ ಹೆಚ್ಚಿಗೆ ಬೇಕು ಇನ್ನು ಸಣ್ಣ ಖನಿಜಗಳು ಮೈಕ್ರೋ ಮಿನರಲ್ಸ್ ಅಂತಾವೆ ಸೂಕ್ಷ್ಮ ಖನಿಜಗಳು ಮ್ಯಾಕ್ರೋ ಮೈಕ್ರೋ ಮಿನರಲ್ಸ್ ಈ ಸಣ್ಣ ಖನಿಜಗಳು ಅಥವಾ ಸಣ್ಣ ಪ್ರಮಾಣದಲ್ಲಿ ಕೊಡುವಂತ ಖನಿಜಗಳು ಕಡಿಮೆ ಪ್ರಮಾಣದಲ್ಲಿ ಸಾಕಾಗ್ತದೆ ಆದ್ರೆ ಅವುಗಳ ಕೆಲಸವು ಬಹಳ ಘನವಾದದ್ದೇ ನಮ್ಮಲ್ಲಿ ಮುಖ್ಯವಾಗಿ ಹಸುಗಳಿಗೆ ಹಸು ಕ್ಯಾಲ್ಸಿಯಂ ಸುಣ್ಣದ ಅಂಶ ಮತ್ತು ರಂಜಕ ಫಾಸ್ಪರಸ್ ಅಂತ ಹೇಳ್ತವೆ ಇವು ಘನ ಖನಿಜಗಳು ಸುಣ್ಣದ ಅಂಶ ಘನ ಖನಿಜಗಳು ಈಗ ಇವ್ರದ್ದೆಲ್ಲ ಕೆಲಸ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಗೊತ್ತಿದೆ ಈ ಕ್ಯಾಲ್ಸಿಯಂ ಅನ್ನುವಂಥದ್ದು ಕ್ಯಾಲ್ಸಿಯಂ ಮತ್ತೆ ರಂಜಕ ಇಬ್ರು ಕೂಡ ಮುಖ್ಯವಾಗಿ ಮೂಲ ಮೂಳೆಯ ಒಂದು ಗಟ್ಟಿತನಕ್ಕೆ ಮತ್ತು ಇಡೀ ಒಂದು ಸ್ಕೆಲೆಟನ್ ಅಥವಾ ಅಸ್ಥಿ ಪಂಜರದ ರಕ್ಷಣೆಗೆ ಮತ್ತೆ ಹಾಲು ಉತ್ಪಾದನೆಗೆ ಯಾಕಂದ್ರೆ ಹಾಲಲ್ಲೂ ಕೂಡ ಕ್ಯಾಲ್ಸಿಯಂ ರಂಜಕ ಎಲ್ಲ ಹೊರಗೆ ಹೊರಗೆ ಹರಿದು ಹೋಗ್ತದೆ ಎಷ್ಟು ಉದಾಹರಣೆ ಹೇಳ್ತೇನೆ ನೋಡಿ ಹಾಲಿನಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಮೂರು ಶೇಕಡ ಅಂತ ಇಟ್ಕೊಳ್ಳಿ ಅಂದ್ರೆ ಒಂದು ಲೀಟರ್ ಹಾಲಲ್ಲಿ ಮೂವತ್ತು ಗ್ರಾಮ್ ಕ್ಯಾಲ್ಸಿಯಂ ಹರಿದು ಹೋಗ್ತದೆ ಹಾಗವಾಗ ನಾವು ಪ್ರತಿ ಲೀಟರ್ ಹಾಲು ಉತ್ಪಾದನೆಗೆ ಮೂವತ್ತು ಗ್ರಾಮ್ ಕ್ಯಾಲ್ಸಿಯಂ ಇದು ಬರೀ ನಾನು ಹಾಲಲ್ಲಿ ಹರಿ ಹೋಗುದು ಬಿಡಿ ಇನ್ನು ಸಗಣಿಯಲ್ಲಿ ಹೋಗುವಂತದ್ದು ಮೂತ್ರದಲ್ಲಿ ಹೋಗ್ತದೆ ದೇಹದಲ್ಲಿ ಉಪಯೋಗ ಆಗಿ ಖರ್ಚಾಗುವಂತದ್ದು ಹೋಗುವಂತದ್ದು ಹೋಗುವಂಥದ್ದು ಇದನ್ನೆಲ್ಲ ಲೆಕ್ಕ ಹಾಕಿದ್ರೆ ಜಾಸ್ತಿಯೇ ಕೊಡಬೇಕು ಬೇಡ ಒಂದು ನಿಮ್ಮ ಇದ್ರಿಂದ ಹುಲ್ಲಿನ ಮುಖಾಂತರ ಬರ್ತದೆ ಹಿಂಡಿ ದಾಣಿ ಮುಖಾಂತರ ಬರ್ತದೆ ಮೇಲಾಗಿ ಮತ್ತೆ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಅಲ್ಲಿ ಏನೇ ಶಾರ್ಟೇಜ್ ಇದ್ರೆ ಕೊಡಬೇಕಾಗತ್ತೆ ಕೇಳಿ ಈಗ ಒಂದು ಐದಾರು ಲೀಟರ್ ಹಾಲು ಕೊಡುವ ದಾನ ಅಂತ ಇಟ್ಕೊಳ್ಳಿ ಏನೋ ಹಿಂಡಿ ಹುಲ್ಲು ಎಲ್ಲ ಇದ್ದು ಸಾಕಾಗಿ ಅದರಲ್ಲಿದ್ದದ್ದೇ ಸಾಕಾಗಿ ಹೋಗ್ತದ ಅಂತ ಇಟ್ಕೊಳ್ಳಿ ಆಗ ದನಕ್ಕೆ ಕೊರತೆ ಆಗುದಿಲ್ಲ ಕೊರತೆ ಆಗೋದಿಲ್ಲ ಅಂದ್ರೆ ಈಚೆ ಬರ್ತಾ ಇದೆ ಆಚೆ ಹೋಗ್ತಾ ಇದೆ ಅದೇ ನೀವು ಜಾಸ್ತಿ ಹಾಲು ಕೊಡೋ ದನಕ್ಕೆ ಆಚೆ ಹೋಗ್ತಾ ಇದೆ ಈಚೆ ಒಳಗೆ ಹೋಗದೇ ಇದ್ರೆ ದೇಹ ಒಂದು ಮಟ್ಟಿಗೆ ಮೂಳೆಯಿಂದೆಲ್ಲ ಎಳೆದು ಆಚೆ ಕೊಡ್ತದೆ ಕೊಡ್ತದೆ ಆದ್ರೆ ಇನ್ನು ನನ್ನ ಜೀವಕ್ಕೆ ಸಂಚಕಾರ ಒಂದು ನನ್ನ ಮೂಳೆ ಎಲ್ಲ ತುಂಡಾಗಿ ತುಂಡಾಗ್ತದೆ ಮೆದುವಾಗಿ ತುಂಡಾಗ್ತದೆ ಅಂತ ಇರುವಾಗ ಅದ್ರ ಜೀವ ಜಾಗ್ರತೆ ಮಾಡ್ಕೋ ಮಾಡ್ಬೇಕ ಬೇಡವಾ ಏನ್ ಮಾಡ್ತದೆ ಫಸ್ಟ್ ಜೀವನ ಗಟ್ಟಿ ಇಟ್ಕೊಳ್ಬೇಕಲ್ಲ ಮತ್ತೆ ಉತ್ಪಾದನೆ ಅಲ್ವಾ ಏನ್ ಮಾಡ್ತಿದ್ರೆ ಹಾಲನ್ನ ಕಡಿಮೆ ಮಾಡೀತದೆ ಕಡಿಮೆ ಮಾಡತದೆ ಹಾ ಅಂದ್ರೆ ಇಷ್ಟ ಹಾಲಿಗೋ ಓ ಇಷ್ಟ ಕ್ಯಾಲ್ಸಿಯಂ ಹೋದ್ರೇ ಇಷ್ಟ ಅದ್ರ ಕ್ಯಾಲ್ಸಿಯಂ ಇಷ್ಟ ಹಾಲ್ ಕೊಡ್ತಾನೆ ಅದಕ್ಕಿಂತ ಜಾಸ್ತಿ ನಾ ಕೊಡುವುದಿಲ್ಲ ಹಾಗಾ ಹಾಲು ಹೆಚ್ಚಾಗ್ಲಿಕ್ಕೆ ಅಂದ್ರೆ ಕ್ಯಾಲ್ಸಿಯಂ ಮಾತ್ರ ಕೊಡ್ಬೇಕು ಹೇಳಿ ಅರ್ಥ ಅಲ್ಲ ಅದು ಕೂಡ ಬೇಕು ಲಿಮಿಟಿಂಗ್ ಫ್ಯಾಕ್ಟರ್ ಅದಿಲ್ಲ ಅಂದ್ರೆ ಈಗ ಉದಾಹರಣೆಗೆ 10 ಲೀಟರ್ ಕೊಡು ಹಾಲು ಅಂತ ಇಟ್ಕೊಳ್ಳಿ ಆ ಹಸು ಎಷ್ಟು ಹೋಯ್ತು 300 ಗ್ರಾಮ್ ಕ್ಯಾಲ್ಸಿಯಂ ಅರ್ಧ ಹೋಯಿತು ದಿನ ಪ್ರತಿದಿನ ಹಾ ಹಾಲಲ್ಲಿ ಹೋಯ್ತು 300 ಗ್ರಾಮ್ ಒಳಗ್ ಬರಲೇಬೇಕು ಜಾಸ್ತಿ ಬರಬೇಕು ನಾನು ಹೇಳಿದ್ನಲ್ಲ ಬೇರೆದಕ್ಕೆಲ್ಲ ಬೇಕಲ್ವಾ ಹಾಗೆ ಒಂದು ಖನಿಜ ಮಿಶ್ರಣದಲ್ಲಿ ರೆಡಿಮೇಡ್ ಈಗ ಖನಿಜ ನೀವು ಹಿಂಡಿ ಹುಲ್ಲು ಈ ಇದರದೆಲ್ಲ ಸಿಗುದಲ್ಲದೆ ನೂರು ಗ್ರಾಮ್ ಖನಿಜ ಮಿಶ್ರಣ ಆದ್ರೂ ಕೊಡ್ಬೇಕು ಯಾಕಂದ್ರೆ ಒಂದು ಒಳ್ಳೆ ಉತ್ತಮ ಮಟ್ಟದ ಗುಣ ಗುಣಮಟ್ಟದ ಖನಿಜ ಮಿಶ್ರಣದಲ್ಲಿ ಸಾಧಾರಣ ಮೂವತ್ತು ಮೂವತ್ತೆರಡು ಪರ್ಸೆಂಟ್ ಕ್ಯಾಲ್ಸಿಯಂತ್ ಸರ್ ಅದಕ್ಕಿಂತ ಮೊದಲು ಇನ್ನೊಂದು ಕೇಳ್ತೀನಿ ಈ ಸುಣ್ಣದ ಅಂಶ ಅಥವಾ ಕ್ಯಾಲ್ಸಿಯಂ ಅಂಶ ಕಡಿಮೆ ಆದಾಗ ಒಂದು ಮಹತ್ವದ ಸಮಸ್ಯೆ ಮಿಲ್ಕ್ ಫೀವರ್ ಬಹಳ ಹಸು ಹಾಲು ಕೊಡುವಂತ ಹಸುಗಳಲ್ಲಿ ಕ್ಯಾಲ್ಸಿಯಂ ನಿಂದ ಆತರ ಆರೋಗ್ಯ ಸಮಸ್ಯೆಗಳಿಗೂ ಇವೆಲ್ಲ ಮಿನರಲ್ ಗಳು ಕಾರಣ ಆಗ್ತವೆ ನೋಡಿ ಈ ಕರು ಹಾಕುವಾಗ ಕರು ಹಾಕುವ ಮೊದಲು ಈ ಗರ್ಭಕೋಶದ ಏನು ದ್ವಾರ ಒಳಗಡೆ ಮತ್ತೆ ಅದ್ರ ಸುತ್ತ ಮಾಂಸಖಂಡಗಳು ಮೂಳೆಗಳು ಸಡ್ಲಾಗ್ತದೆ ಯಾಕಂದ್ರೆ ಕರು ಹೊರಗೆ ಬರ್ಲಿಕ್ಕೆ ಸುಲಭ ಆಗ ಎಷ್ಟ್ರ ಮಟ್ಟಿಗೆ ಸಡ್ಲಾಗ್ತದೆ ಅಂತ ಹೇಳಿದ್ರೆ ಅದ್ರ ಮೂಳೆಗಳ ಒಂದು ಜಾಯಿಂಟ್ ಇರ್ತದಲ್ಲ ಅದೆಲ್ಲ ದೂರ ದೂರ ಹೋಗಿರ್ತದೆ ಜಾಗ ಮಾಡಿಕೊಡಕಂದ್ರೆ ಸ್ಥಳಾವಕಾಶ ಜಾಸ್ತಿ ಬೇಕಲ್ವಾ ಸೊ ಎನಿ ಮೊಮೆಂಟ್ ಫ್ರಾಕ್ಚರ್ ಆಗ್ಬೋದು ತಪ್ಪಿ ತಪ್ಪ ಬಿದ್ದು ಬಿಟ್ರೆ ಜಾರೋ ನೆಲ ಆದ್ರೆ ಅಲ್ಲೇ ಫ್ರಾಕ್ಚರ್ ಆಗಿ ಬಿದ್ದು ಬಿಟ್ರೆ ಮತ್ತೆ ಹಸು ಮತ್ತೆ ಆರೋಗ್ಯ ಸುಧಾರಿಸೋದು ಬಾರಿ ಕಷ್ಟ ಅಂದರೆ ಹಾಲಿನ ಮುಂದಿನ ಹಾಲಿನ ಉತ್ಪಾದನೆ ಯಾರಿಗೆ ಕರುವಿಗೆ ಅಂತೇಳಿ ಕೆಚ್ಚಲಲ್ಲಿ ಸಿಕ್ಕಾಪಟ್ಟೆ ಶೇಖರಣೆಗೆ ಹಾಲು ಉತ್ಪಾದನೆಗೆ ಕೆಚ್ಚಲು ರೆಡಿ ಇರ್ತದೆ ಏನಾಯ್ತು ಮೂಳೆದೆಲ್ಲ ಆ ಕೆಚ್ಚಲಿಗೆ ಬಂತು ಹಾಲು ಉತ್ಪಾದನೆಗೆ ರೆಡಿಯಾಗಿ ಕಾಯ್ತಾ ಇರ್ದೆ ಕರುವಿಗೆ ಯಾವಾಗ ಅಂತ ಅಕ್ಸರೆ ಒಳಸುರಿ ಇಲ್ಲಂತಾದರೆ ಮೂಳೆಯಿಂದ ಬಂದದ್ದು ಮೂಳೆಗೆ ಪುನಃ ಬರಲಿಲ್ಲ ಅಂತಾದರೆ ದನ ಮಲಗಿದ ದನ ಹೇಳುದಿಲ್ಲ ಅದನ್ನೇ ಮಿಲ್ಕ್ ಫೀವರ್ ಅಂತ ಹೇಳೋದು ಹಾಲಿನ ಜ್ವರ ಅಂತ ಹೇಳ್ತಾರೆ ರಕ್ತದಲ್ಲಿ ಮತ್ತೆ ಮೂಳಿಯಲ್ಲಿ ಸರಿಯಾಗಿ ನಮ್ಗೆ ರಪರಪ್ಪ ಸಿಗ್ಲಿಲ್ಲ ಆಹಾರದಲ್ಲೂ ಸಿಗ್ಲಿಲ್ಲ ಇಂಜೆಕ್ಷನ್ ರೂಪದಲ್ಲಿ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಮಲಗಿದನ ಹೇಳದೇ ಇರಬಹುದು ಹಾಲು ಕೂಡ ಕೋಮಕ್ಕೂ ಹೋಗಬಹುದು ಹೋಗಬಹುದು ಅದು ತೀರ ಕಡಿಮೆ ನೇರವಾಗಿ ನಮಗೆ ಕ್ಯಾಲ್ಸಿಯಂ ಕೊರತೆಯಿಂದ ಕಾಣುವಂತದ್ದು ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ದ್ರಾವಣ ದ್ರಾವಣಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನ ಬಂದಿದೆ ಕಾಳು ಇದೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ ಯಾವಾಗಲೂ ನನ್ನ ಇರೋವರೆಗೂ ನೀವಾಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ ಜೈನ್ಸ್ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ ಫಾರ್ಟಿ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು ಅಧಿಕ ಇಳುವರಿಯ ಹೈಬ್ರಿಡ್ ಎಫ್ ಒನ್ ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ ಗಿಡಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ಬೇರೆ ಪಾಸ್ಪರಸ್ ಈ ಇನ್ನೊಂದು ವಿಶೇಷ ಏನಂದ್ರೆ ಈ ಘನ ಮಿನರಲ್ಸ್ ಖನಿಜಗಳಲ್ಲಿ ಕ್ಯಾಲ್ಸಿಯಂ ಮತ್ತು ರಂಜಕದವರು ಅವರು ಒಟ್ಟೊಟ್ಟಿಗೆ ಕೆಲಸ ಮಾಡುದು ಅವರು ಒಬ್ಬರಿಗೆ ಅವರು ಒಬ್ರಿಗೆ ಆದ ಒಂದು ಸ್ವಾಯತ್ತತೆ ಅಂತ ಕೆಲಸ ಇಲ್ಲೋಡಿ ಜೋಡಿ ಬಾ ಈಗ ಕ್ಯಾಲ್ಸಿಯಂ ಕೆಲಸ ಮಾಡಬೇಕಾದ್ರೆ ರಂಜಕ ಬೇಕು ರಂಜಕ ಕೆಲಸ ಮಾಡ್ಬೇಕಂದ್ರೆ ಕ್ಯಾಲ್ಸಿಯಂ ಬೇಕು ಇಲ್ಲ ಇದ್ರೆ ಅವ್ರ ಒಬ್ರಿಗೊಬ್ರು ಯೂಸೇ ಇಲ್ಲ ನೀವು ಎಷ್ಟೇ ಕ್ಯಾಲ್ಸಿಯಂ ಕೊಡಿ ಸರಿಯಾದ ಪ್ರಮಾಣದಲ್ಲಿ ಎರಡು ಇಷ್ಟು ಒಂದು ಪ್ರಮಾಣದಲ್ಲಿ ರಂಜಕ ಸಿಗ್ಲಿಲ್ಲ ಅಂತ ಆದ್ರೆ ಆಹಾರದಲ್ಲಿ ಆ ಕ್ಯಾಲ್ಸಿಯಂ ನೀವು ಗೋಣಿಗಟ್ಲೆ ಕೊಟ್ಟರು ಯೂಸ್ ಆಗುದಿಲ್ಲ ಈಗ ಮೂವತ್ತು ಗ್ರಾಂ ನೀವು ಕ್ಯಾಲ್ಸಿಯಂ ಕೊಡೋದಿದ್ರೆ ಆಹಾರದಲ್ಲಿ ಹದಿನೈದು ಗ್ರಾಮ್ ರಂಜಕ ಸಿಗ್ಲೇಬೇಕು ಇಲ್ಲಿದ್ರೆ ಮೂವತ್ತು ಗ್ರಾಮ್ ಕ್ಯಾಲ್ಸಿಯಂ ಅದು ಯುಟಿಲೈಸ್ ಆಗುದಿಲ್ಲ ನೀವು ಕೊಡಬಹುದು ಏನಕ್ಕೆ ಫಿಸಿಯಾಲಜಿಕಲಿ ಅದು ಒಬ್ರದೊಬ್ರಿಗೆ ಅನ್ಯೋನ್ಯತೆ ಅಂದ್ರೆ ಪರಸ್ಪರ ಆ ಬ್ಯಾಲೆನ್ಸ್ ಅಲ್ಲಿ ಇದ್ರೆ ಮಾತ್ರ ಅವ್ರು ಕೆಲಸ ಮಾಡೋದು ಅಂದ್ರೆ ಮೂಳೆಯ ಮೂಳೆಯಲ್ಲೇ ಅವರಿಬ್ರು ಒಟ್ಟಿಗೆ ಇರುವಂಥದ್ದು ಈಗ ಕ್ಯಾಲ್ಸಿಯಂ ಪಾಸ್ಫೇಟ್ ಕ್ಯಾಲ್ಸಿಯಂ ಪಾಸ್ಫೇಟು ಬೇರೆ ಬೇರೆ ಪಾಸ್ಪೇಟ್ ಆಗಿ ಇರ್ತಾರೆ ಕ್ಯಾಲ್ಸಿಯಂ ಫಾಸ್ಫೇಟ್ ಅನ್ನೋದು ದೊಡ್ಡ ಒಂದು ಖನಿಜ ಇದು ವಸ್ತು ಕಾಂಪೌಂಡ್ ವಸ್ತು ಇದೆ ಮುಖ್ಯವಾಗ್ತದೆ ಆಮೇಲೆ ಇವರಿಬ್ರು ಯುಟಿಲೈಸ್ ಮಾಡ್ಲಿಕ್ಕೆ ಅಂದ್ರೆ ಅದು ದೇಹದಲ್ಲಿ ಇದೆ ಬಟ್ ಅದು ಕೆಲಸ ಮಾಡ್ಬೇಕಿದ್ರೆ ವಿಟಮಿನ್ ಡಿ ಬೇಕು ಓಕೆ ವಿಟಮಿನ್ ಡಿ ಇಲ್ಲ ಅಂದ್ರೆ ನೀವು ಎಷ್ಟೇ ಗೋಣಿಗಟ್ಟಲೆ ಕ್ಯಾಲ್ಸಿಯಂ ಫಾಸ್ಫರಸ್ ಕೊಡಿ ಅದು ಕೂಡ ಕೆಲಸ ಮಾಡೋದಿಲ್ಲ ಇವರಿಬ್ರು ಒಂದು ಏನು ಆ ಮೂರು ಜನರ ಒಟ್ಟಿಗೆ ಒಂದು ಕೆಲಸದ ಒಂದು ಹೊಂದಾಣಿಕೆಯಲ್ಲಿ ದೇಹದಲ್ಲಿ ಆ ಘನ ಖನಿಜಗಳು ಕಾರ್ಯನಿರ್ವಹಿಸ್ತದೆ ಅದು ಆರೋಗ್ಯದಿರಲಿ ಅಥವಾ ಹಾಲು ಉತ್ಪಾದನೆ ಇರದಿರ್ಲಿ ಯಾವುದೇ ಇರಲಿ ಇಷ್ಟು ಆದ ನಂತರ ಈ ನಮ್ಮ ಈ ರಂಜಕ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಈ ನಿಮ್ಮ ಕೃಷಿಯಲ್ಲಿ ಈಗ ಎನ್ ಪಿಕೆ ಅಂತ ಏನ್ ಹೇಳ್ತೇವೆ ನೋಡಿ ಹಾಗೆ ಅದೇ ತರದ ಅಲ್ಲಿ ಏನು ಪಿ ಕೆಲಸ ಮಾಡ್ತದೆ ಇಲ್ಲಿ ಕೂಡ ಹಸುವಿನ ದೇಹದಲ್ಲಿ ಕೂಡ ಅದು ಮನುಷ್ಯರಲ್ಲಿ ಕೂಡ ಅದೇ ತರನೇ ಈ ದೇಹದಲ್ಲಿ ಶಕ್ತಿ ಅಂಶ ಅಂತ ಹೇಳ್ತೇವೆ ಶಕ್ತಿ ಅಂಶ ಅಂತಂದ್ರೆ ನಾವು ಹಾರ ಹಿಡಿದು ಕೆಲಸ ಮಾಡೋದಾದ್ರೂ ಶಕ್ತಿ ಬೇಕು ಊಟ ಮಾಡಿದಕ್ಕೂ ಶಕ್ತಿ ಬೇಕು ತಿಂದದ್ದು ಜೀರ್ಣ ಆಗ್ಲಿಕ್ಕೂ ಶಕ್ತಿ ಬೇಕು ಉಸಿರಾಡ್ಲಿಕ್ಕೂ ಶಕ್ತಿ ಬೇಕು ಹಾರ್ಟ್ ಬ್ರೈನ್ ಕೆಲಸ ಮಾಡಬೇಕಿದ್ರು ಶಕ್ತಿ ಬೇಕು ಶಕ್ತಿ ಬಿಡುಗಡೆ ಆಗಬೇಕು ಬಿಡುಗಡೆ ಆಗಬೇಕು ಮತ್ತೆ ಮೊಬಿಲೈಸ್ ಆಗಬೇಕು ಅಂದ್ರೆ ಒಂದು ಜೀವಕೋಶದಿಂದ ಇನ್ನೊಂದು ಜೀವಕೋಶಕ್ಕೆ ಈಗ ರಕ್ತ ಪರಿಚಾಲನೆಗೆ ಕರೆಕ್ಟ್ ಶಕ್ತಿ ಬೇಕು ಎಲ್ಲ ಜೀವಕೋಶದಿಂದ ಜೀವಕೋಶಕ್ಕೆ ಶಕ್ತಿಯ ವರ್ಗಾವಣೆ ಮತ್ತು ಶಕ್ತಿಯ ಶೇಖರಣೆ ವರ್ಗಾವಣೆ ಈಗ ಶೇಖರಣೆ ಇದೆ ವರ್ಗಾವಣೆ ಇಲ್ಲ ಅಂದ್ರೆ ಯೂಸ್ ಆಗುದಿಲ್ಲ ವರ್ಗಾವಣೆಗೆ ಅವಕಾಶ ಇದೆ ಶೇಖರಣೆ ಇಲ್ಲಾಂದ್ರೆ ಏನು ಯೂಸ್ ಇಲ್ಲ ಅದಕ್ಕೆ ಮುಖ್ಯ ಬೇಕಾಗೋದು ಈ ರಂಜಕ ರಂಜಕ ಓಕೆ ಅದು ಈ ಒಂದು ಎ ಟಿ ಪಿ ಅಂತ ಎಡಿನೋಸಿನ್ ಟ್ರೈ ಪಾಸ್ಪೆಟ್ ಎನ್ನುವ ಒಂದು ಕಣದ ಮೂಲಕ ಇಡೀ ದೇಹದಲ್ಲಿ ಸಂಚಾರ ಆಗ್ತದೆ ಮತ್ತೆ ಸ್ಟಾಕ್ ಆಗ್ತದೆ ಪಾಸ್ಬ್ರೂಸ್ ರಂಜಕ ಕಡಿಮೆ ಇದ್ದಾಗ ಈ ರಂಜಕ ದೇಹದಲ್ಲಿ ಕಡಿಮೆ ಆದಾಗ ಎ ಟಿ ಪಿಯ ಉತ್ಪಾದನೆಯು ಕಡಿಮೆ ಮೊಬಿಲೈಸೇಷನ್ ಚಲಾವಣೆಯು ಕಲ ಕಡಿಮೆ ಶೇಖರಣೆ ಕಡಿಮೆ ಆವಾಗ ಏನಾಯಿತು ಶಕ್ತಿ ಎಲ್ಲ ಆವಾಗ ದನ ಅಂತಾರೆ ಅಂದ್ರೆ ಶಕ್ತಿ ಇಲ್ಲಲ್ಲ ತಿಂದದ್ದು ಮೈಗೆ ತಗೊಳ್ಳೋದಿಲ್ಲ ಈ ಆ ಮಾತ್ರ ಅಲ್ಲ ಬೇರೆ ಬೇರೆ ಕಾಯಿಲೆ ಬರ್ಲಿಕ್ಕೆ ಶುರು ಆಗ್ತದೆ ಕೀಟೋಸಿಸ್ ಅಂತಾರೆ ಕೀಟೋಸಿಸ್ ಅಂದ್ರೆ ಈ ನಮ್ಮ ಮನುಷ್ಯರಲ್ಲಿ ಡಯಾಬಿಟಿಸ್ ಅಂದ್ರೆ ಸಕ್ಕರೆ ಅಂಶ ಜಾಸ್ತಿ ಆಗುದು ಇದಾಗಲ್ಲ ಅದು ರಿವರ್ಸ್ ಅಂದ್ರೆ ಸಕ್ಕರೆ ಅಂಶ ಕಡಿಮೆ ಆಗುದು ಆವಾಗ ಹಾಲು ಉತ್ಪಾದನೆ ಇಲ್ಲ ತಿನ್ನುದು ಕಡಿಮೆ ಬಡಕಲಾಗುದು ಬೇರೆ ಕಾಯಿಲೆಗೆ ತುತ್ತಾಗುವಂತದ್ದು ಕೆಚ್ಚಲು ಬಾವು ಬರ್ತಾನೆ ಇರ್ತದೆ ಯಾಕಂದ್ರೆ ಸಕ್ಕರೆ ಅಂಶ ಇಲ್ಲ ಅಂತ ಎಲ್ಲೂ ಚಲ ಶಕ್ತಿ ಅಂಶ ಇಲ್ಲ ಕೆಚ್ಚಲಲ್ಲೂ ಕೂಡ ಸರಿಯಾಗಿ ಕೆಲಸ ಮಾಡೋದಿಲ್ಲ ಹಾಗೆ ಕೆಚ್ಚಲ ಬಾವು ರೆಡಿ ತಯಾರಾಗ್ಲಿಕ್ಕೆ ಕೂತ್ಕೊಂಡಿರ್ತದೆ ಹಾಗೆ ರಂಜಕ ಅಂಶ ಕೂಡ ಬಹಳ ಕ್ಯಾಲ್ಶಿಯಂ ಅಷ್ಟೇ ಮುಖ್ಯ ಈಗ ಏನಾಗಿದೆ ಮಾರುಕಟ್ಟೆಯಲ್ಲಿ ರೆಡಿಮೇಡ್ ಕ್ಯಾಲ್ಸಿಯಂ ರೆಡಿಮೇಡ್ ಫೀಡ್ ಕ್ಯಾಟ್ಲ ಸರ್ ಅದಕ್ಕೆ ಹಂತಕ್ಕೆ ಹೋಗೋದಕ್ಕಿಂತ ಇನ್ನೇನು ಈ ಉಳಿದಿದ್ದೆಲ್ಲ ರೆಡಿಮೇಡ್ ಮಿನಲ್ ಮಿಕ್ಚರ್ ಏನ್ ಹೇಳ್ತೀವಿ ಅದರಲ್ಲಿ ಇದೆ ಮುಖ್ಯವಾಗಿದ್ದಲ್ದೇ ಬೇರೆ ಎಲ್ಲ ಇರ್ತದ ಬೇರೆ ಅಂದ್ರೆ ಇದು ನಾನು ಆವಾಗ ಹೇಳಿದ್ನಲ್ಲ ಸಣ್ಣ ಖನಿಜಗಳು ಸಣ್ಣ ಮೈಕ್ರೋ ಮಿನರಲ್ಸ್ ಎಲ್ಲರೂ ಸೇರಿಸಿ ಮಾಡ್ತಾರೆ ಮಾಡ್ತಾರೆ ಅವುಗಳ ಕೆಲಸ ಮುಖ್ಯ ಏನಂದ್ರೆ ಈ ಗ್ರಂಥಿಗಳ ಕೆಲಸ ಗ್ರಂಥಿಗಳಂದ್ರೆ ಅಂಡಾಶಯ ಇರಬಹುದು ಕೆಚ್ಚಲು ಕೂಡ ಒಂದು ಗ್ರಂಥಿ ನಮ್ಮ ಇಲ್ಲಿ ಕೆಪ್ಪಟ ಅಂತ ಏನು ಹೇಳ್ತೇವೆ ಅದು ಕೂಡ ಒಂದು ಗ್ರಂಥಿ ಜೊಲ್ಲು ರಸ ಉತ್ಪತ್ತಿ ಮಾಡೋದು ಗ್ರಂಥಿ ಥೈರಾಯ್ಡ್ ಅನ್ನೋದು ಗ್ರಂಥಿ ಆಮೇಲೆ ಎಲ್ಲ ಹಾರ್ಮೋನು ಇದು ಅಲ್ಲ ಖಿಣ್ಣುಗಳ ವ್ಯವಸ್ಥೆ ಈಗ ಉದಾಹರಣೆಗೆ ಈ ಪ್ಯಾಂಕ್ರಿಯಾಸ್ ಗ್ರಂಥಿ ಅದರಿಂದ ಉತ್ಪತ್ತಿ ಆಗುವಂತದ್ದು ಎಲ್ಲ ಚೋದಿನಿ ರಸಗಳು ಹಾರ್ಮೋನುಗಳು ಎಲ್ಲ ಅಥವಾ ಕರುಳಿನಲ್ಲಿ ಕೂಡ ಗ್ರಂಥಿಗಳು ಅವುಗಳ ಎಲ್ಲ ಗ್ರಂಥಿಗಳ ಕಾರ್ಯಕ್ಷಮತೆಗೆ ಈ ಕಿಣ್ವಗಳ ಉತ್ಪಾದನೆಗೆ ಬೇಕಾಗುವಂತದ್ದು ಮುಖ್ಯವಾಗಿ ಬೇಕಾಗುವುದು ಈ ಸಣ್ಣ ಖನಿಜೀವ್ ಸಣ್ಣ ಮೈಕ್ರೋ ಮಿನರಲ್ ಮಿನರಲ್ಸ್ ಇನ್ನು ಮತ್ತೆ ಆವಾಗ ಹೇಳಿದಾಗ ಜೀವಸತ್ವಗಳು ಮತ್ತೆ ನಾವು ಈ ಕಮರ್ಷಿಯಲ್ ಡೈರಿಗೆ ಹೋದಾಗ ಕಡಿಮೆ ಆಹಾರ ಕೊಟ್ಟು ಜಾಸ್ತಿ ಉತ್ಪಾದನೆ ತಗೊಳ್ಳುವಾಗ ಆಹಾರವನ್ನ ಇನ್ನೂ ಸಣ್ಣ ವಿಭಜನೆ ಮಾಡಬೇಕು ಆವಾಗ ಕಿಣ್ವಗಳನ್ನು ಬೇಕಾದ್ರೂ ಕೊಡಬಹುದು ಈ ಅಂದ್ರೆ ಎಕ್ಸ್ಟ್ರಾ ಕಿಣುಗಳು ದೇಹದಲ್ಲಿ ಉತ್ಪತ್ತಿ ಆಗ್ತದೆ ಸಾಕಾಗುವುದಿಲ್ಲ ಎಕ್ಸ್ಟ್ರಾ ಕೂಡ ಕೊಡಬಹುದು ಹಾಗೆ ಇದನ್ನೆಲ್ಲ ಕೊಟ್ಟಾಗ ಆಹಾರಗಳು ಇನ್ನೂ ಸಣ್ಣ ಕಣಗಳಾಗಿ ವಿಭಜನೆ ಆಗಿ ಆಗಿ ಅದು ಸದ್ಬಳಕೆ ಬಳಕೆ ಆಗ್ತದೆ ಹೌದು ಭೂಮಿ ದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ ಕುದುರೆ ಹೇಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿ ದೀಪ ಎರೆಗೊಬ್ಬರ ಜಾಯಿಂಟ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ಡ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ಡಿಪಿಇ ಜಿಯೋ ಮೆಂಬ್ರೇನ್ ಪಾನ್ ಲೈನರ್ಗಳು ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ ನೂರು ಪರ್ಸೆಂಟ್ ಬಳಕೆ ಯುವಿ ಮತ್ತು ಒಡಕು ನಿರೋಧಕ ಪಕ್ಕಾ ಜೋಡಣೆ ಐದು ವರ್ಷಗಳ ಲಿಖಿತ ವಾರಂಟಿ ಗ್ರೀನ್ ಪ್ಲಾಸ್ಟ್ ಈಗ ನೀವು ಹೇಳಕ್ ಶುರು ಮಾಡಿದ್ರಿ ಈ ಮಾರುಕಟ್ಟೆಯಲ್ಲಿ ಸಿಗುವಂತಹ ಈ ಕಮರ್ಷಿಯಲ್ ಏನಿದೆ ಅಂದ್ರೆ ಫಾಸ್ಫರಸ್ ಮೂಲ ವಸ್ತು ಏನಿರ್ತದೆ ಅದು ತುಂಬಾ ಕಾಸ್ಟ್ಲಿ ಬೆಲೆ ಉಳ್ಳದ್ದು ಅದನ್ನು ಬೇಕಾದಷ್ಟು ಹಾಕಿದ್ರೆ ಈ ಖನಿಜ ಮಿಶ್ರಣದ ಬೆಲೆ ತುಂಬಾ ಜಾಸ್ತಿ ಆಗ್ತದೆ ಅಷ್ಟು ಮಾರಾಟ ಆಗುವುದಿಲ್ಲ ಅಂತ ಏನ್ ಮಾಡ್ತಾರೆ ಕಡಿಮೆನೆ ರಂಜಕದ ಅಂಶದ ಇರುವಂತಹ ಖನಿಜ ಮಿಶ್ರಣಗಳು ದೊರೆಯುತ್ತದೆ ಒಂದು ವಿಚಾರ ಇನ್ನು ವಿಟಮಿನ್ ಡಿ ಕೂಡ ಕಾಸ್ಟ್ಲಿ ಹಾಗಾಗಿ ಬೇಕಾಗೋ ಪ್ರಮಾಣಕ್ಕೆ ಅದೇ ನೀವೀಗ ಹತ್ತು ಲೀಟ್ರ್ ಒಳಗಡೆ ಹಾಲು ಕೊಡೋ ದನಕ್ಕೆ ಈ ಸಾಧಾರಣ ಖನಿಜ ಮಿಶ್ರಣ ಸಾಕಾಗ್ತದೆ ಯಾಕಂದ್ರೆ ಅವ್ರಿಗೆ ಬೇಕಾಗುವ ಪ್ರಮಾಣ ಕಡಿಮೆ ಕಡಿಮೆ ನಡೀತದೆ ಅದೇ ನೀವು ಇಪ್ಪತ್ತು ಲೀಟರ್ ಜಾಸ್ತಿ ಹಾಲು ಕೊಡೋ ದನಗಳಿಗೆ ಜಾಸ್ತಿ ರಂಜಕ ಬೇಕು ಜಾಸ್ತಿ ಕ್ಯಾಲ್ಸಿಯಂ ಬೇಕು ಜಾಸ್ತಿ ಜೀವಸತ್ವ ಬೇಕು ಸೊ ಕೊಡುವ ಖನಿಜ ಮಿಶ್ರಣ ಜಾಸ್ತಿ ಕೊಡಬೇಕಾಗತ್ತೆ ಮತ್ತೆ ಅದರಲ್ಲಿ ಸಾಕಷ್ಟು ರಂಜಕದ ಅಂಶ ಇರಬೇಕಾಗುತ್ತೆ ಗುಣಮಟ್ಟದ್ದು ಬೇಕಾದಷ್ಟು ಕೊಡಬೇಕಾಗ್ತದೆ ಹಾಗೆ ಈ ಹಾಗೆ ನೀವು ಬೇಕಾದಷ್ಟು ರಂಜಕ ಇರುವ ಖನಿಜ ಮಿಶ್ರಣ ಕೊಟ್ಟಾಗ ಬೆಲೆ ಜಾಸ್ತಿ ಇರ್ತದೆ ಬೆಲೆ ಜಾಸ್ತಿ ಇಲ್ಲ ಇದ್ರೆ ಏನಾಗ್ತದೆ ಹೆಸರಿಗೆ ನಾವು ನೂರು ಗ್ರಾಮ್ ಇನ್ನೂರು ಗ್ರಾಮ್ ಹಾಕಿದ್ದೇವೆ ಹೊರತು ಬಳಕೆ ಆಗುತ್ತೆ ಮಾಮೂಲಿಯಾಗಿ ಇದು ಈ ಖನಿಜ ಮಿಶ್ರಣ ಹೇಳೋದನ್ನ ಈ ಹಾಲು ಕೊಡುವಂತ ದನಗಳಿಗೆ ಮಾತ್ರ ಬಳಕೆಯಲ್ಲಾ ಅಥವಾ ಎಲ್ಲದಕ್ಕೂ ಇದೆಯಾ ಅಲ್ಲ ಹಾಲಿಂದ ಹರಿದು ಹೋಗುದು ಜಾಸ್ತಿ ಆದ್ರಿಂದ ಜಾಸ್ತಿ ಬೇಕಾಗ್ತದೆ ಅದೇ ನೀವೀಗ

ಅದೇ ಇಪ್ಪತ್ತು ಲೀಟರ್ ಹಾಲು ಕೊಡೋ ದನಕಾದ್ರೆ ಇನ್ನೂರು ಗ್ರಾಮ್ ಕೊಡಲೇಬೇಕು ಆ ಇನ್ನೂರು ಗ್ರಾಮ್ ಕೊಟ್ಟಾಗ್ಲೂ ಕೂಡ ಸಾಕಷ್ಟು ಪ್ರಮಾಣದ ಕ್ಯಾಲ್ಸಿಯಂ ರಂಜಕ ಸಿಗಬೇಕಾಗತ್ತೆ ಈಗ ಹತ್ತು ಲೀಟ್ರಿಗೆ ನೀವು ನೂರು ಗ್ರಾಮ್ ಅಂತ ಹೇಳಿದರೆ ಪ್ರತಿದಿನ ಪ್ರತಿದಿನ ದಿನಕ್ಕೆ ಕೊಡಬೇಕು ನೀವು ಹಾಲು ಕರೆಯೋದು ನಿಲ್ಸಿದಾಗ ಕಮ್ಮಿ ಮಾಡಬಹುದು ಹ್ಮ್ ಹ್ಞೂ ಹ್ಞೂ ಅದೇ ನೀವು ಇದಂಗೆ ಇಲ್ಲಿ ಎಷ್ಟು ಲಾಸ್ ಆಗ್ತದೆ ಅಷ್ಟು ಒಳ ಹಿಂಗಿಂಗ್ ಮ್ಯಾಚ್ ಮಾಡೋ ಹಿಂತ ಅರಿವುಗೆ ಸರಿಯಾಗಿ ಒಳ ಅರಿವು ಬೇಕೇ ಬೇಕು ಓಕೆ ಇದಕ್ಕೆ ನೀವು ಈಗ ಫಾಸ್ಟ್ ಪ್ಲಸ್ ಅಂತ ನಿಮ್ಮ ಫಾರ್ಮುಲೇಷನ್ ಅಂತ ಹೇಳಿದ್ರಿ ಫಾಸ್ಟ್ ಪ್ಲಸ್ ಅನ್ನೋದು ನಾವು ಆವಾಗ ಹೇಳಿದ ಹಾಗೆ ಗರಿಷ್ಠ ಫಾಸ್ಫರಸ್ ಅಂಶ ಇರುವ ಖನಿಜ ಮಿಶ್ರಣ ಮತ್ತೆ ಅಷ್ಟು ಕೂಡ ಕಲ್ಲಲ್ಲಿ ಹೀರುವಂತ ಖನಿಜ ಮಿಶ್ರಣ ಉದಾಹರಣೆಗೆ ಈಗ ಬೇರೆ ಬೇರೆ ರಂಜಕದ ಸೋರ್ಸ್ಗಳು ತುಂಬಾ ಇರ್ತದೆ ಕಲ್ಲು ರಂಜಕ ಸೂಪರ್ ಫಾಸ್ಫೇಟ್ ಏನಲ್ಲ ನಾವು ಬಳಸ್ಲಿಕ್ಕೆ ಆಗುದಿಲ್ಲ ಸೋಡಿಯಂ ಆಸಿಡ್ ಪೈರೋ ಫಾಸ್ಫೇಟ್ ಅಂತ ಒಂದು ರಂಜಕದ ಮೂಲ ಇದೆ ಅದು ನೂರಕ್ಕೆ ನೂರು ಕರಳಲ್ಲಿ ಹೀರ್ತದೆ ಅದನ್ನು ಕೊಟ್ಟಾಗ ಈ ಆಕ್ಷನ್ ಚೆನ್ನಾಗಿರ್ತದೆ ದೇಹದಲ್ಲಿ ದುಬಾರಿ ಮತ್ತೆ ಕೊಟ್ಟ ಕ್ಯಾಲ್ಸಿಯಂ ಕೂಡ ಯುಟಿಲೈಸ್ ಆಗ್ತದೆ ಅವರಿಬ್ಬರ ಒಂದು ಹೊಂದಾಣಿಕೆಯಲ್ಲೇ ಆಗುವಂತದ್ದು ಅಲ್ಲಿ ಇದು ನೀವೇ ಹೇಳಿದ್ರಿ ಕಾಸ್ಟ್ಲಿ ಅಂತ ಹೇಳಿ ಅದನ್ನ ನೀವು ಈ ಫಾಸ್ಟ್ ಪ್ಲಸ್ ಹಾಕಿ ನಿಮಗೆ ಹೆಂಗೆ ವರ್ಕ್ಔಟ್ ಆಗುತ್ತೆ ಇಲ್ಲಿ ಮಾಡ್ತೇವೆ ಅಂತ ಹೇಳಿದ್ರೆ ಇದನ್ನು ಈಗ ನಾವು ಆವಾಗ ಹೇಳಿದ ತಿಂಗಳಿಗೆ ಹತ್ತು ದಿನ ಕೊಡಿ ಅದು ದಿನದ ಮುಂದಿನ ಒಂದು ಇಪ್ಪತ್ತು ದಿನಕ್ಕೆ ಅದು ದೇಹದಲ್ಲಿ ಒಂದು ಬ್ಯಾಲೆನ್ಸ್ ಸಿಗ್ತದೆ ಮತ್ತೆ ಪುನಃ ಒಂದು ಹತ್ತು ದಿನ ಕೊಡಬೇಕಾಗುತ್ತೆ ಇಲ್ಲ ಈ ಹತ್ತು ದಿನ ಕೊಡೋದನ್ನ ನೀವು ಮೂವತ್ತು ದಿನಕ್ಕೆ ಡಿವೈಡ್ ಮಾಡಿ ಕೂಡ ಕೊಡಬಹುದು ಅದೇನಾಗುತ್ತೆ ಈ ರಂಜಕದ ಕೊರತೆಯನ್ನು ನಿವಾರಿಸ್ತದೆ ಈಗ ಆಹಾರದ ಮೂಲದಿಂದ ಸಿಗುವ ರಂಜಕ ಪ್ಲಸ್ ನೀವು ಈ ಪಾಸ್ ಪ್ಲಸ್ ಮೂಲಕ ಕೊಡುವ ರಂಜಕ ಕೊಟ್ಟಾಗ ಇಡೀ ತಿಂಗಳ ಬ್ಯಾಲೆನ್ಸ್ ಒಂದು ದೇಹದಲ್ಲಿ ಸಿಗ್ತದೆ ನೀವು ಹತ್ತು ಲೀಟರ್ ದರಕ್ಕೆ ಹತ್ತು ಇದು ಪೌಡರ್ ಪೌಡರ್ ಹೌದು ಈಗ ಹತ್ತು ಲೀಟರ್ ಒಳಗಿನ ದನ ಆದ್ರೆ ನೀವು ದಿವಸ ಒಂದು ಐವತ್ತು ಗ್ರಾಮ್ ಕೊಟ್ಟರು ಸಾಕಾಗುತ್ತೆ ಆಗುತ್ತೆ ಸಾಕು ಹತ್ತು ಲೀಟರ್ ಅಥವಾ ಅದರ ಮೇಲಿನ ದನಕ್ಕಾದ್ರೆ ದಿನಕ್ಕೆ ನೂರು ಗ್ರಾಮ್ ಹತ್ತೇ ದಿನ ಕೊಡಿ ಸಾಕು ಮತ್ತೆ ಏನು ಅಡ್ವಾಂಟೇಜ್ ಏನಂದ್ರೆ ಸ್ಪೈರುಲಿನ ಅಂತ ಒಂದು ಏಕ ಜೀವಕೋಶಿಯ ಒಂದು ಟಾನಿಕ್ ಪುಡಿ ಸಿಗ್ತದೆ ಹಾಗೆ ಬೇರೆ ಗಂಧಕ ಸಿಗ್ತದೆ ಬೇರೆ ಬೇರೆ ಅಂಶಗಳು ಇದರಲ್ಲಿ ಜೀವಸತ್ವಗಳು ಜಾಸ್ತಿ ಬೇಕಾದ ಮಟ್ಟದಲ್ಲಿ ಇದೆ ಓಕೆ ಇದನ್ನು ನೀವು ಒಂದು ಮಿನರಲ್ಸ್ ಅದು ಡೈರೆಕ್ಟ್ ಇದಾಯ್ತು ಅದಲ್ದೇ ಕೆಲವು ಈ ಗಿಡಮೂಲಿಕೆಯ ವಸ್ತುಗಳನ್ನು ಮತ್ತೆ ಚೀಲೈಟೆಡ್ ಟ್ರೇಸ್ ಮಿನರಲ್ಸ್ ಅಂತಾರೆ ಚೀಲೈಟೆಡ್ ಟ್ರೇಸ್ ಮಿನರಲ್ಸ್ ಅಂತ ನಾವಾಗ ಸಣ್ಣ ಖನಿಜಗಳು ಏನ್ ಹೇಳಿದ್ದೇವೆ ಮೈಕ್ರೋ ಮಿನರಲ್ಸ್ ಅದು ಪ್ರೋಟೀನ್ ಜೊತೆಯಲ್ಲಿ ಬೈಂಡ್ ಆಗಿದ್ದು ಅದು ಕರಳಲ್ಲಿ ನೂರಕ್ಕೆ ನೂರು ಭಾಗ ಹೀರ್ತದೆ ಅವಾಗ ಒಳ್ಳೆ ರಿಯಾಕ್ಷನ್ ಆಕ್ಷನ್ ಸಿಗ್ತದೆ ಅಂದ್ರೆ ನೀವು ಇದನ್ನ ಪೂರ್ತಿ ಹಾಕದಷ್ಟು ಬಳಕೆ ಆಗುವ ರೀತಿಯಲ್ಲಿ ಮಾಡಿ ಕೊಟ್ಟಿದ್ದೀರಿ ಹೌದು ಸೊ ಇದನ್ನ ಹತ್ತು ಲೀಟರ್ ಗಿಂತ ಸಣ್ಣ ಅಂದ್ರೆ ಐದು ಆರು ನಾಲ್ಕು ಲೀಟರ್ ಕೊಡೋಕೆ ಸಾಕಾಗುತ್ತೆ ಅದು ತಿಂಗಳಿಗೆ ಹತ್ತು ದಿನವೂ ಸಾಕಾಗುತ್ತೆ ಹತ್ತು ಸಾಕು

ಸೊ ಇದು ಕೂಡ ನೀವು ನಿಮ್ಮ ವೆಟ್ ಫಾರ್ಮುಲೇಷನ್ಸ್ ಫಾರ್ಮುಲೇಷನ್ ಮತ್ತೆ ಇದರಿಂದ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಈ ತರ ಫಾಸ್ ಪ್ಲಸ್ ಅಂತ ಕೊಟ್ಟಾಗ ನಿಮಗೆ ಗರ್ಭ ನಿಲ್ಲುವ ಸಮಸ್ಯೆ ಆಲ್ಮೋಸ್ಟ್ ಇಲ್ವೇ ಇಲ್ಲ ಅಂತ ಹೇಳ್ಬೋದು ಕಾರಣ ಆ ಗರ್ಭಕೋಶ ಅಂಡಾಶಯದ ಕಾರ್ಯಕ್ಷಮತೆ ಗರಿಷ್ಠವಾಗಿರ್ತದೆ ಮತ್ತೆ ಒಂದು ಜಾತಿ ತನ ಇರ್ತದೆ ಆವಾಗ ಏನಾರು ಕ್ರಿಮಿ ಹೋದ್ರೂ ಒಳಗೆ ಹೊರಗೆ ಧೂಡಿ ಆಗ್ತದೆ ಅದೇ ವೀರ್ಯಾಣು ಹೋದ್ರೆ ಬೇಗ ಅದನ್ನ ಹಿಡ್ಕೊಳ್ತದೆ ಪೆಡಸುತನ ಕಾರಣ ಮೂಲ ರಂಜಕ ರಂಜಕ ಮತ್ತೆ ಆ ಅದೇ ಪೆಡಸುತನ ಈ ಕೆಚ್ಚಲಲ್ಲಿ ಇರುವ ಕಾರಣ ಯಾವ ಕ್ರಿಮಿಯನ್ನು ಒಳಗೆ ಸೇರ್ಸೋದಿಲ್ಲ ಹಾಗೆ ಕೆಚ್ಚಲ ಬಾವಿನ ಸಮಸ್ಯೆಗಳು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ನೀವು ಇಂಡೈರೆಕ್ಟ್ ಆಗಿ ಕೆಲಸ ಹಾ ಒಟ್ಟು ಆರೋಗ್ಯ ಇದು ಬರೀ ಹಾಲಿಗೆ ಮಾತ್ರ ಅಲ್ಲ ಒಟ್ಟು ಆರೋಗ್ಯದ ದೃಷ್ಟಿಯಿಂದ ಇದು ಬಹಳ ಮುಖ್ಯ ಉತ್ಪ ಉತ್ಪಾದನೆ ಹಾಗೆ ಸೊ ಹಾಗಾಗಿ ಇದನ್ನ ನೀವು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬಳಸಿದ್ರೆ ಕೆಚ್ಚಲು ಬಾವನು ಅವಾಯ್ಡ್ ಆಗುತ್ತೆ ಆಮೇಲೆ ಎಲ್ಲಕ್ಕಿಂತ ಮುಖ್ಯ ಸಮಸ್ಯೆ ಎಲ್ಲರದು ಕಟ್ಟೋದಿಲ್ಲ ಅದರಲ್ಲೂ ವಿಶೇಷವಾಗಿ ಈ ಕ್ರಾಸ್ ಬ್ರಿಡ್ ದನಗಳಲ್ಲಿ ಬರೇ ಇನ್ಸಾಮಿನೇಷನ್ ಮಾಡಿಸೋದೇ ಬಂತು ಹೌದು ಕಟ್ಟೋದಿಲ್ಲ ಅದು ನಿಮಗೆ ಒಂದು ಕಿರಿಕಿರಿ ಅಷ್ಟು ದಿನದ ಅವಧಿ ವ್ಯರ್ಥ ಒಂದು ಅಥವಾ ಎರಡು ಇನ್ಸಾಮಿನೇಷನ್ ನಿಂತು ಬಿಡ್ತದೆ ನೀವು ಪ್ರತಿ ತಿಂಗಳು ಹತ್ತು ದಿನ ಹಾಕೊಂಡಿದ್ರೆ ಒಂದು ತಪ್ಪಿದ್ರೆ ಎರಡನೇ ಗರ್ಭಧಾರಣೆಯಲ್ಲಿ ಗರ್ಭ ನಿಂತು ಬಿಡ್ತದೆ ಒಂದು ಮತ್ತೆ ಕಸ ಬೀಳದೆ ಇರೋದು ಕೆಚ್ಚಲ್ ಭಾವ ಸಮಸ್ಯೆ ಇದೆಲ್ಲ ಇಲ್ಲ ಅಂತ ಹೇಳಿದ್ರೆ ಒಟ್ಟು ಹೈನುಗಾರಿಕೆ ಸಸೂದ್ರಾಗಿ ಒಂದು ಸ್ಮೂತ್ ಸ್ಮೂತ್ ಮತ್ತೆ ಈಲ್ಡ್ ಮತ್ತೆ ಅದಕ್ಕೆ ಈ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಬಾಡಿ ಸ್ಕೋರ್ ಅಂತಾರೆ ಬಾಡಿ ಸ್ಕೋರ್ ಅಂದ್ರೆ ಕೊಬ್ಬು ಬಂದು ಮೈ ಕಟ್ಟಲ್ಲ ಸಹಜವಾಗಿ ಒಂದು ಹಾಲ್ ಕೊಡೋ ದನಕ್ಕೆ ಇರಬೇಕಾದ ಒಂದು ದೇಹ ಸೌಂದರ್ಯ ಆಕಾರ ಕೊಬ್ಬಿಲ್ಲದ ದೇಹ ಅದು ಈ ಕೊಬ್ಬು ತುಂಬಿ ಬರುವ ಬೊಜ್ಜು ಬೇರೆ ಕೊಬ್ಬಿಲ್ಲದೆ ಮೈ ತುಂಬುದು ಬೇರೆ ಅಂದ್ರೆ ಎನರ್ಜಿ ರಿಸರ್ವ್ ಅಂತ ಹೇಳ್ತಾರೆ ದೇಹದಲ್ಲಿ ಎನರ್ಜಿ ಶೇಖರಣೆ ಆಗಿ ಯಾವುದೇ ಸಂದಿಗ್ಧತೆ ಬಂದಾಗ ದೇಹ ಒಳಗಾಗುದಿಲ್ಲ ಆ ಸಂದಿಗ್ಧತೆಯನ್ನ ಮೆಟ್ಟಿ ನಿಲ್ತದೆ ಕಾರಣ ಎನರ್ಜಿ ಇರ್ತದೆ ನಮ್ಮ ಹತ್ರ ಎನರ್ಜಿ ಇದ್ರೆ ಈಗ ದೊಡ್ಡ ಗುಡ್ಡವನ್ನು ಕೂಡ ಒಮ್ಮೆಲೆ ಹತ್ತುದಿಲ್ವಾ ಅದೇ ಎನರ್ಜಿ ಇಲ್ಲ ಅಂದ್ರೆ ಅರ್ಧ ದೂರಕ್ಕೂ ಹೋಗ್ಲಿಕ್ಕೆ ಆಗುದಿಲ್ಲ ಆ ರೀತಿಯ ಒಂದು ಶಕ್ತಿಯ ಉಳಿವಿಕೆ ಮತ್ತೆ ಅದನ್ನ ವರ್ಗಾವಣೆಗೆ ಸಾಮರ್ಥ್ಯ ಒದಗಿಸುವುದು ಈ ಫಾಸ್ಪ್ಲಸ್ ಪಾಸ್ಫರಸ್ ಮತ್ತು ಒಟ್ಟಾರೆ ಈ ಖನಿಜ ಮಿಶ್ರಣಗಳು ಎಲ್ಲ ರೀತಿ ಎಲ್ಲಾ ಕೆಲಸಕ್ಕೂ ಕಾರಣ ಆಗ್ತವೆ ಅದ್ರ ಫಾಸ್ಪರಸ್ ಮುಖ್ಯ ಕೆಲಸ ಹಾಗೇನೆ ಕ್ಯಾಲ್ಸಿಯಂ ಕೂಡ ಕ್ಯಾಲ್ಸಿಯಂ ಒಟ್ಟಾರೆ ಗಟ್ಟಿ ತನಕ್ಕೆ ಬೇಕು ಬೇಕು ಮತ್ತೆ ಹಾಲು ಹೋಗ್ಬೇಕು ಅಂದ್ರೆ ಅದ್ರಲ್ಲಿ ಕ್ಯಾಲ್ಸಿಯಂ ಹೋಗ್ಬೇಕು ಕ್ಯಾಲ್ ಯಾಕೆ ನಾವ್ ಹೇಳ್ತೀವಿ ನಮಗೆ ಗುಣಮಟ್ಟದ ಹಾಲು ಬೇಕು ಇಲ್ಲಾಂದ್ರೆ ನಮ್ಮ ಮೂಳೆ ಹೋಗ್ತದೆ ನಮ್ಮ ಮೂಳಲ್ಲಿ ಸರಿಯಾದ ಕ್ಯಾಲ್ಸಿಯಂ ಬರಬೇಕು ಅಂದ್ರೆ ಹಾಲಲ್ಲಿ ಬರಬೇಕು ಹಾಲಲ್ಲಿ ಬರ್ಬೇಕಂದ್ರೆ ಹಸುವಿಗೆ ಕೊಡ್ಬೇಕು ಕೊಡ್ಬೇಕು ಇಲ್ಲ ಅಂದ್ರೆ ಆಗೋದಿಲ್ಲ ಅದಕ್ಕೂ ಮತ್ತೆ ಹಿಂದೋದ್ರೆ ಮೇವಿನ ಬೆಳೆಯಲ್ಲೂ ಕೂಡ ಭೂಮಿಯಲ್ಲೂ ಇರಬೇಕು ಆವಾಗ ಮಾತ್ರ ಅದೇ ಕಾರಣಕ್ಕೆ ನಮ್ಮ ಮಲೆನಾಡಿನ ದನಗಳು ಆಗಿರೋದು ಮಲೆನಾಡು ಗಿಡ್ಡ ಆಗಿರೋದು ಮಣ್ಣಲ್ಲಿ ಕ್ಯಾಲ್ಸಿಯಂ ಕಡಿಮೆ ಭಾರಿ ಮಳೆಯಿಂದ ಆವಾಗ ಮೇವಿನಲ್ಲಿ ಕಡಿಮೆ ಅದರಿಂದಾಗಿ ಹಸುಗಳಲ್ಲಿ ಅಥವಾ ಒಟ್ಟಾರೆ ಪ್ರಾಣಿಗಳಲ್ಲಿ ಹುಲ್ಲನ್ನು ತಿನ್ನುವಂಥ ಪ್ರಾಣಿಗಳಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆವಾಗ ಮೂಳೆ ಗಿಡ್ಡ ಅವು ಹೈಟು ಕಡಿಮೆ ಇದು ಕಾಲಾನುಕಾಲದಲ್ಲಿ ಅದು ನೈಸರ್ಗಿಕವಾಗಿ ಯಾಕೆಂದ್ರೆ ಭಾರಿ ಮಳೆ ಕಾರಣದಿಂದ ಹಾಗಾಗಿ ಇದೆಲ್ಲ ಒಟ್ಟಾರೆ ಒಂದು ತಳಿ ಸೃಷ್ಟಿಯಾಗೋದಕ್ಕೆ ಹಾಲು ಕೊಡೋದಕ್ಕೆ ಆಮೇಲೆ ಆ ಹಾಲನ್ನು ತಿನ್ನ ನಾವು ಬದುಕೋದಕ್ಕೆ ನಮ್ಮ ಆರೋಗ್ಯಕ್ಕೆ ಒಂದಕ್ಕೊಂದು ಇಲ್ಲ ಇಂಟರ್ಲಿಂಕ್ ಅಂತ ಹೇಳ್ಕೊಂಡು ಇವತ್ತಿನ ಚರ್ಚೆಯನ್ನು ನಾವು ಸಮಯ ಮುಗಿತಾ ಇರೋದಂತೆ ಮುಗಿಸೋಣ ಇದು ಇದು ಅಷ್ಟು ಸುಲಭದ ವ್ಯವಹಾರ ಅಲ್ಲ ನಮಗೆ ಭಾಳ ಡೀಪ್ ಇದೆ ನಾವು ಹೆಚ್ಚು ಫಾರ್ಮ್ ಟಿವಿನಲ್ಲಿ ಇಷ್ಟೊಂದು ಡಿಟೇಲ್ಡ್ ಆಗಿ ನಮ್ಮ ಪತ್ರಿಕೆಯಲ್ಲಿ ಕಾರ್ಯಕ್ರಮ ಮಾಡಿದರೂ ಕೂಡ ಹೆಚ್ಚು ನಾವು ಆ ಇದರದ್ದು ರೋಗದ ಬಗ್ಗೆ ತಿಂತದ್ದು ಮಾಡಿದ್ದೀವಿ ಇನ್ನೂ ಆರೋಗ್ಯದ ಬಗ್ಗೆ ಮತ್ತು ಈ ಆಹಾರದ ಬಗ್ಗೆ ಸಾಕಷ್ಟು ಕಾರ್ಯಕ್ರಮ ಮಾಡೋಣ ಇವತ್ತಿನ ಚರ್ಚೆ ತಮಗೆ ಪ್ರಯೋಜನಕ್ಕೆ ಬಂತು ಅಂತ ಅನ್ಕತೀವಿ ಈ ಏನು ಫಾಸ್ಟ್ ಕ್ಲಾಸ್ ಹೇಳೋದನ್ನು ಕೂಡ ನಮ್ಮ ವೆಟ್ ಪೆಟ್ ಫಾರ್ಮುಲೇಷನ್ಸು ಡಾಕ್ಟರ್ ಮನೋಹರ್ ಏನು ಏನು ಇದೆ ಇದನ್ನು ಕೂಡ ನಾವು ನಮ್ಮ ವಾಹಿನಿಯ ಮುಖಾಂತರ ನಿಮಗೆ ತಲುಪಿಸಿ ಒಂದು ಮಟ್ಟಕ್ಕೆ ಟೆಸ್ಟ್ ಮಾಡೋದು ಇದೆಲ್ಲ ಮಾಡೋಣ ಇವತ್ತು ನಮಗೆ ಮಿಶ್ ಮಾಹಿತಿ ಕೊಟ್ಟಿದ್ದಕ್ಕೆ ಡಾಕ್ಟ್ರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ವೀಕ್ಷಕರು ಈಗ ಇಷ್ಟಕ್ಕೆ ಬಿಡೋದಲ್ಲ ಡಾಕ್ಟ್ರನ್ನ ನಾವು ನೆಕ್ಸ್ಟ್ ನೇರ ಪ್ರಸಾರದಲ್ಲಿ ನಿಮಗೆ ಯಾಕೆಂದರೆ ಇದು ನಾನು ಸುಮ್ಮನೆ ನಿಮ್ಮ ಪರವಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳೋದು ನಿಮ್ಮ ನಿಜವಾದ ಸಮಸ್ಯೆ ಬೇರೆನೇ ಇರ್ತದೆ ಆದರೆ ಒಂದೇನು ಬಿಟ್ಕೊಳ್ಳಿ ಈ ನಾವು ಈಗ ಎರಡು ಮೂರು ಕಂತುಗಳಲ್ಲಿ ಏನು ನಾವು ಮಾಡಿದ್ದೀವಿ ಇದನ್ನು ನೀವು ನೋಡಬೇಕು ಮೊದಲೇ ನೋಡಿ ಅದಕ್ಕೆ ಈಗ ನೀವು ನಾನೆಲ್ಲ ಎಲ್ಲ ಕೊಡೋಕ್ಕಾಗೋದಿಲ್ಲ ಡಾಕ್ಟ್ರೆ ದುಬಾರಿ ನನಗೆ ಹುಲ್ಲು ಬೆಳೆಸೋಕ್ಕೆ ಜಾಗ ಇಲ್ಲ ಡಾಕ್ಟ್ರೆ ನಾನು ಬರೀ ಭತ್ತದಲ್ಲ ಹಾಕ್ತೀನಿ ನಿಮ್ಮದು ಔಷಧಿ ಹಾಕಿದರೆ ಸರಿ ಹೋಗ್ತದೆ ಹೋಗೋದಿಲ್ಲ ಸಿಂಪಲ್ ಯಾವ ಇವರು ಮನೋಹರ ಡಾಕ್ಟರ್ದು ಔಷಧಿನೆಲ್ಲ ಈ ಜಗತ್ತಿನಲ್ಲಿ ಆಹಾರವನ್ನು ಸರಿಯಾಗಿ ಹಾಕಿ ಕೊಡೋದನ್ನೇ ಮಾಡುವಂಥ ವ್ಯವಹಾರ ಇಲ್ಲ ಅದನ್ನು ಮಾಡಿಕೊಂಡು ಡಾಕ್ಟ್ರನ್ನೆಲ್ಲ ಮಾಡಿದ್ದೀನಿ ಆದರೂ ಸರಿ ಹೋಗ್ತಾ ಇಲ್ಲ ಹೇಳಿ ಇವ್ರ ಹತ್ರ ಪರಿಹಾರ ಇದೆ ಹಾಗಾಗಿ ಇವ್ರನ್ನ ನೇರ ಪ್ರಸಾರಕ್ಕೆ ಕೂಡ ನಾವು ಕರೆದು ನಮ್ಮ ನಿಮ್ಮ ಸಂಪರ್ಕವನ್ನು ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಕಾರ್ಯಕ್ರಮ ನೋಡಿದ್ದಕ್ಕೆ ನಿಮಗೂ ಕೂಡ ಪ್ರಯೋಜನಕ್ಕೆ ಬಂತು ಅಂತ ಅಂದ್ಕೊಂಡು ಇವತ್ತಿನ ಅಜ್ಞಾನ ಅಂತನ್ನ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಗಳಿಸಿ